ಆಯ್ತಾ? ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಇರೋ ಕಾರಣ ಮೇಘನ. ನನಗೆ ಯಾವಾಗಲೂ ಒಂದು ಸ್ಟ್ರಾಂಗ್ ಫೀಲಿಂಗ್, ಜೀವನದಲ್ಲಿ ಎಲ್ರಿಗೂ ತಿರುವುಗಳು ಅನ್ನೋದು ಬರ್ತಾನೆ ಇರುತ್ತೆ, ಅದರಲ್ಲಿ ಮಹಿಳೆಯರಿಗೆ ಹೆಚ್ಚು. ಜೀವನದಲ್ಲಿ ಅಂಥ ತಿರುವುಗಳು ಬಂದಾಗ ಆಕೆಗೆ ಅನುಕಂಪಕ್ಕಿಂತ ಅವಕಾಶಗಳು ತುಂಬ ಮುಖ್ಯ ಅಂತ ನನಗನ್ಸುತ್ತೆ. ಆ ರೀತಿಯ ಒಂದು ಅದ್ಭುತವಾದಂಥ ಬದುಕಿಗೆ ಮತ್ತೊಂದು ದಿಕ್ಕನ್ನು ಕರ್ಕೊಂಡು ಹೋಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಇಡೀ ಈ ಚಿತ್ರತಂಡ ಏನಿದೆ, ಅದು ಪನ್ನಗ ಆಗಿರಬಹುದು, ಪ್ರಜ್ವಲ್ ಅವರಾಗಿರ್ಬೋದು, ಇಡೀ ಈ ತಂಡ ಕಲ್ಪಿಸ್ಕೊಂಡಂತಹ ಪಾತ್ರ ಇದೆಯಲ್ಲ ಮೇಘನನ್ ಮೇಲೆ, ಅದಕ್ಕೆ ನನಗೆ ಅಪಾರವಾದಂಥ ಪ್ರೀತಿ ಇದೆ, ಗೌರವ ಇದೆ. ಆ ಕಾರಣಕ್ಕೆ ನಾನು ಇಲ್ಲಿದ್ದೀನಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ನಾನು ಒಂದು ಸೈಕ್ಯಾಟ್ರಿಸ್ಟ್ ಪಾತ್ರವನ್ನು ಮಾಡ್ತಾ ಇದ್ದೀನಿ. ಅಯ್ಯೋ, ಪಾತ್ರ ಮಾಡ್ತಾ ಇದ್ದೀನಿ. ನಾನು ಕತೆ ಕೇಳಿದ್ದು ಆಮೇಲೆ, ನಾನು ಕತೆ ಕೇಳೋಕ್ಕೆ ಮುಂಚೆನೇ ಈ ಸಿನಿಮಾವನ್ನು ನಾನು ಒಪ್ಪಿದ್ದೆ. ನಾನು ಈ ಪಾತ್ರ ಏನು ಅಂತ ಕೇಳಿಲ್ಲ, ನಾನು ಈ ಪಾತ್ರ ಎಷ್ಟು ದಿನ ಇರುತ್ತೆ, ಈ ಪಾತ್ರದ ಪ್ರಾಮುಖ್ಯತೆ ಏನು, ನಾನೇನು ಕೇಳಿರಲಿಲ್ಲ. ಈ ಚಿತ್ರ ಯಾವುದಕ್ಕೆ ಮಾಡ್ತಾಯಿದ್ದಾರೆ ಅನ್ನೋದು ಅಷ್ಟೇ ನನಗೆ ತುಂಬ ಪ್ರಮುಖವಾಗಿ ನನ್ನನ್ನು ಕಾಡಿದ್ದು. ಮೇಘನಿಗೆ ಈ ಥರದ ಒಂದು ಪಾತ್ರ ಸಿಗಲಿ ಅಂತ ನಾನು ತುಂಬಾ ತುಂಬ ಹೃದಯದಿಂದ ಆಶಿಸ್ತಾ ಇದ್ದೆ. ಬಹುಶಃ ಯಾವುದೇ ಕಲಾವಿದೆ ಆಗಿರಲಿ, ಅದು ಮೇಘನ ಮಾತ್ರ ಅಲ್ಲ, ಯಾವುದೇ ಹೀರೋಯಿನ್ನು ಒಬ್ಬ ಕಲಾವಿದೆಗೆ ತುಂಬ ಕಾಡುವಂಥ ಪಾತ್ರ ಇದು. ಲೈಫ್ ಟೈಮಲ್ಲಿ ಒಂದು ಸರಿ ಈ ಥರದ ಪಾತ್ರ ಸಿಕ್ಕಬಹುದೇನೋ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆ ಥರದ ಒಂದು ಪಾತ್ರ ಮೇಘನಿಗೆ ಸರಿಯಾದ ಸಮಯದಲ್ಲಿ ನನಗೆ ಸಿಕ್ಕಿದೆ ಅಂತ ಅನಿಸುತ್ತೆ. ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಾನು ಕೆಲವು ತುಣುಕುಗಳನ್ನ ನನಗೆ ತೋರಿಸಿದ್ರು ನಿರ್ದೇಶಕರು. ತುಂಬಾ ಒಂದು ಒಳ್ಳೆಯ ಒಂದು ಏನು ಹೇಳ್ತೀರಿ, ತುಂಬ ವಿಭಿನ್ನವಾದಂಥ ಸಿನಿಮಾ ಅಂತ ನಾವು ಹೇಳ್ತಾ ಇರ್ತೀವಲ್ಲ, ಅದು ನಿಜ ಅಂತ ಈ ಸಿನಿಮಾದಲ್ಲಿ ನನಗನ್ಸುತ್ತೆ. ವಿಭಿನ್ನವಾದಂಥ ಶೈಲಿಯಲ್ಲಿ ಈ ಚಿತ್ರವನ್ನು ಚಿತ್ರೀಕರಣ ಮಾಡಿದ್ದಾರೆ. ಎಲ್ಲ ಪಾತ್ರಗಳನ್ನು ಇವ್ರದ್ದೊಂದು ಚೌಕಟ್ಟಿದೆ, ಇವ್ರದ್ದೊಂದು ಕಲ್ಪನೆಯ ಒಂದು ಚೌಕಟ್ಟಿದೆಯಲ್ಲ, ನಿರ್ದೇಶಕರು ಆ ಚೌಕಟ್ಟಿನಲ್ಲಿ ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾರೆ. ನಾಯಕಿ ಆಗಿರ್ಬೋದು, ಪ್ರಜ್ವಲ್ ಅವರಾಗಿರ್ಬೋದು, ಎಲ್ಲೋ ಗೆಸ್ಟಾಗಿ ಬಂದು ಹೋಗುವಂಥ ನನ್ನ ಪಾತ್ರಗಳನ್ನು ಕೂಡ ಅವರ ಕಲ್ಪನೆ ಮೀರಿ ಒಂದು ಚೂರು ಆ ಕಡೆ ಈ ಕಡೆ ಹೋಗದೇ ಇರೋ ಥರ ಅವ್ರಿಗಿರುವಂತಹ ಕಾಳಜಿ ಆ ಮೇಕಿಂಗ್ನಲ್ಲಿ ನನಗೆ ತುಂಬಾ ಖುಷಿಯಾಯಿತು. ಖಂಡಿತವಾಗಲೂ ಪ್ರೇಕ್ಷಕರಿಗೆ ತುಂಬ ಇಷ್ಟಪಡೋದು ಮಾತ್ರವಲ್ಲ, ಪ್ರೇಕ್ಷಕರಿಗೆ ತುಂಬ ಕಾಡುವಂಥ ಸಿನಿಮಾ ಇದು ಅಂತ ನಾನು ಹೇಳ್ತೀನಿ. ಯಾವುದೇ ಒಂದು ಸಿನಿಮಾ ನೋಡ್ತಿದ್ದಾಗೆ ಒಂದು ಚಂದಮಾಮ ಕತೆ ಥರ ಒಂದು ಫೀಲ್ ಆಗುತ್ತೆ, ತುಂಬ ಒಂಥರ ಸ್ಯಾಟಿಸ್ಫೈ ಆಗುತ್ತೆ. ಆ ಒಂದು ಸಾಂಗ್ಗೋಸ್ಕರನೋ, ಒಂದು ಫೈಟ್ಗೋಸ್ಕರನೋ, ಹೀರೋಗೋಸ್ಕರನೋ ಪುನಃ ಪುನಃ ಸಿನಿಮಾ ನೋಡ್ತೀವಲ್ಲ, ಆದರೆ ಈ ಸಿನಿಮಾ ಈ ಚಿತ್ರದ ಸ್ಕ್ರೀನ್ ಪ್ಲೇಗೋಸ್ಕರ ಮತ್ತೊಂದು ಸರಿ ಸಿನಿಮಾ ಬಂದು ನೋಡಬೇಕು ಅಂತ ಅನಿಸುತ್ತೆ. ಹಾಗೆ ಕಾಡುವಂಥ ಸಿನಿಮಾ ಇದು ಅಂತ ನನಗೆ ಅನ್ನಿಸ್ತಾ ಇದೆ. ಐ ಹಾರ್ಟ್ಲಿ ವಿಶಿಂಗ್ ಮೇಘನ, ಪನಗ, ನಿರ್ದೇಶಕರು ಪ್ರಜ್ವಲ್ ಅವರಿಗೆ, ಆಮೇಲೆ ನಾನು ಅಭಿಮಾನಿಯಾಗಿರುವಂಥದ್ದು ವಾಸುಕಿ ವೈಭವ್ ಅವರು, ಅವರ ಒಂದು ಮ್ಯೂಸಿಕ್ ಈ ಸಿನಿಮಾದಲ್ಲಿ ನೋಡೋಕ್ಕೆ ಎಲ್ಲರಿಗೂ ಸಿಗುತ್ತೆ. ಈ ಸಿನಿಮಾದಲ್ಲಿ ಎಷ್ಟು ಪ್ರಮುಖ ಪಾತ್ರಗಳಿದೆ ಅಂದರೆ ಒಬ್ಬ ನಿರ್ಮಾಪಕ, ನಾಯಕಿ ಮತ್ತು ಪ್ರಜ್ವಲ್ ಅವರು, ಅಷ್ಟೇ ಪ್ರಮುಖವಾದಂಥ ಪಾತ್ರ ಇರೋದು ವಾಸುಕಿ ವೈಭವ್ ಅವ್ರದ್ದು. ಇಂಥ ಸಿನಿಮಾಗಳಿಗೆ ಒಬ್ಬರ ಮ್ಯೂಸಿಕ್ ಡೈರೆಕ್ಟರ್ಗಳಿಗೂ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದ್ರ ಮೇಲೆ ಈ ಸಿನಿಮಾ ನಿಂತ್ಕೊಳ್ಳುತ್ತೇನೋ ಅಂತ ಅನಿಸುತ್ತೆ ನನಗೆ. ಅಷ್ಟು ಚೆನ್ನಾಗಿ ನಿರ್ದೇಶಕರು ಕೂಡ ಇದನ್ನು ವಿಜುವಲೈಸ್ ಮಾಡಿದ್ದಾರೆ. ನನಗೆ ತುಂಬಾ ಖುಷಿಯಾಯಿತು. ಈ ರೀತಿಯ ಪ್ರಯತ್ನಗಳು ಚಿತ್ರರಂಗದಲ್ಲಿ ನಡೀತಾ ಇರಲಿ, ಈ ರೀತಿಯ ಅವಕಾಶಗಳು ಮುಂದೆ ಮತ್ತೆ ಮತ್ತೆ ಪುನಃ ಪುನಃ ಮೇಘನಿಗೆ ಸಿಗ್ತಾ ಹೋಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.